डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಖಾಸಗಿ ಬಸ್ ನಿಲ್ದಾಣದ ಎದುರಿರುವ ಗಣೇಶ ಸದನದಲ್ಲಿ 67ನೇ ವರ್ಷದ ಒಂದು ಗಣೇಶ ಮಹೋತ್ಸವ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಈ ವರ್ಷದ ವಿಶೇಷ ಏನಪ್ಪ ಅಂತಂದರೆ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಹಾಗೂ ಕೊಯಮತ್ತೂರಲ್ಲಿ ಏನಿದೆ ಆ ಒಂದು ಮಾದರಿಯಲ್ಲಿ ಶಿವನ ವಿಗ್ರಹ ಆದಿಯೋಗಿ ಶಿವನ ವಿಗ್ರಹ ಒಂದು ಮಾರ್ಪಾಡು ಮಾಡಿದ್ದಾರೆ. ಅದನ್ನು ಅದರ ಮುಂದೆ ಗಣೇಶನ ಕೂರಿಸಿರುವಂಥದ್ದು ತುಂಬ ನೋಡುಗರ ಒಂದು ನಯನ ಮನೋಹರ ಅಂತಲೇ ಹೇಳ್ಬೋದು. ಬೃಹದಾಕಾರದ ಒಂದು ಶಿವನ ವಿಗ್ರಹದ ಮುಂದೆ ಗಣೇಶನ ಒಂದು ಪ್ರತಿಷ್ಠಾಪನೆಯಾಗಿದೆ. ಎಲ್ಲರೂ ಬಂದು ವೀಕ್ಷಿಸಲು ತುಂಬ ರಮಣೀಯವಾದಂಥ ಒಂದು ದೃಶ್ಯಾವಳಿ. ಹಾಗೂ ಇದು ಅನೇಕ ವರ್ಷದಿಂದ ನಡೆದುಕೊಂಡು ಬರೋದಕ್ಕೆ ಕಾರಣಕರ್ತರಾದಂತಹ ಇಲ್ಲಿನ ಅಧ್ಯಕ್ಷರಾದಂಥ ಶ್ರೀಯುತ ಅಂಜಿ ಶಿವಸ್ವಾಮಿ ಅವರು ಹಾಗೂ ಅವರ ತಂಡದ ಅನೇಕ ಗಣ್ಯರು, ಅದರಲ್ಲಿ ಈ ಹಿಂದೆಯೆಲ್ಲ ನಮ್ಮ ತಂದೆ ಕೂಡ ಡಿ ಎನ್ ರಾಜಶೇಖರ್ ಶೆಟ್ಟರು ಉಪಾಧ್ಯಕ್ಷರಾಗಿ ಇದರಲ್ಲಿ ಕೆಲಸ ಮಾಡಿದರು. ಈ ವಿಚಾರದಲ್ಲಿ ತುಂಬ ಒಂದು ನೋಡುಗರ ಮನಸೆಳೆಯುವಂಥ ಒಂದು ದೃಶ್ಯಾವಳಿಗಳು ನಾವಿಲ್ಲಿ ಕಾಣಬಹುದು. ಹಾಗೆ ಒಂದು ವ್ಯವಸ್ಥಿತವಾದಂತಹ ಒಂದು ಪ್ರತಿ ವರ್ಷ ನಡೆಯುವಂಥ ಒಂದು ವಿಚಾರಕ್ಕೆ ಅವರು ತುಂಬ ಶ್ರಮಪಟ್ಟು ನಡೆಸ್ತಾ ಇರುವಂಥದ್ದು ಎಲ್ಲ ಒಂದು ಒಳ್ಳೆಯ ವಿಚಾರ ಆಗಿದೆ. ನಾನು ಕೂಡ ಚಿಕ್ಕ ಹುಡುಗ, ಹೊಸದುರ್ಗದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ಕೆಲವು ಹಿರಿಯ ಮಹನೀಯರುಗಳು, ಅವರಲ್ಲಿ ಕೆಲವಾರು ಮಾತ್ರ ಜನ ನನಗೆ ತಿಳಿದ ಮಟ್ಟಿಗೆ ನಾನು ಅಲ್ಲೇ ನನ್ನ ಜ್ಞಾನದ ಅಭಿಪ್ರಾಯದ ಮೇರೆಗೆ ನಾನು ಹೇಳ್ತೇನೆ. ಹೊಸದುರ್ಗದಲ್ಲಿ ಚನ್ನಗಿರಿ ಲಾಡ್ಜ್ ಅಂತ ಹೇಳಿ ನಗರದ ಪ್ರಮುಖ ಬೀದಿನಲ್ಲಿ ಒಂದು ದೊಡ್ಡ ಹೋಟ್ಲಿತ್ತು. ಆ ಹೋಟ್ಲ್ನಲ್ಲಿ ಮ್ಯಾನೇಜರಾಗಿ ರಾಮಚಂದ್ರ ರಾವ್ ಅಂತ ಹೇಳಿ ಮ್ಯಾನೇಜರ್ ಇದ್ದ, ಅವನು ಪತ್ರಿಕೆ ಪ್ರತಿನಿಧಿಯೂ ಕೂಡ ಆಗಿದ್ದ. ನನಗೆ ತಿಳಿದಿಂದ ರಾಮಚಂದ್ರ ರಾವ್ ಅವನು ಪ್ರಾಯಶಃ ಹುಟ್ಟಾಕದ ಅಂತ ಕಾಣ್ತಾರೆ. ಅವರಿಗೆ ಪ್ರಥಮವಾಗಿ ಕೊಟ್ರಪ್ಪ ಸಿದ್ದಣ್ಣ ಅವರು ಕೂಡ ಅಧ್ಯಕ್ಷರಾಗಿದ್ದರು. ಅದಾದ ನಂತರ ಬಹಳಷ್ಟು ಜನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದರು. ಮಧುರು ಗಣೇಶನ ಇಡ್ತಾ ಇದ್ದ ಸ್ಥಳ ಅಂದರೆ ಶ್ರೀ ಗುರು ಒಪ್ಪತ್ತಿನ ಸ್ವಾಮಿ ದೇವಸ್ಥಾನದ ಮುಂದೆ. ಇವತ್ತು ಕೂಡ ಆ ಸ್ಥಳವನ್ನು ನೆನೆಸ್ಕೊಂಡ್ರೆ ನನ್ನ ಕಣ್ಣು ಮುಂದೆ ಬರ್ತಾರೆ ಗಸಿ ರಾಯಪ್ಪ, ಗಸಿ ಕುಬೇರಪ್ಪ, ಅವರ ಕೊನೆಯ ತಮ್ಮ, ಅವರೆಲ್ಲರೂ ಕೂಡ ಬರ್ತಾರೆ. ಅವರೆಲ್ಲ ಬಂದು ಪೆಂಡಾಲ್ ಆಗ್ತಾಯಿತ್ತು, ಪೆಂಡಾಲ್ ಹಾಕಿ ಅಲ್ಲಿ ಗಣೇಶನ ಇಡ್ತಾಯಿತ್ತು. ಆವಾಗ ಒಂದು ಕಾರ್ಯಕ್ರಮ ಆಗೋದು ಏನು ಅಂತೇಳಿದರೆ ಪ್ರಮುಖ ಗಣ್ಯರನ್ನು ಕರೆಸಿ ಕೂರಿಸ್ಬಿಟ್ಟು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಗುವಂಥದ್ದು. ನಾನು ನಮ್ಮ ಅಪ್ಪನ ಜೊತೆಯಲ್ಲಿ ಹೋಗಿ ಕೂರಿಸ್ತಾ ಇದ್ದಿದ್ದು ಕೂಡ ಜ್ಞಾಪಕ ಇದೆ. ಇನ್ನು ಒಂದು ಆ ದಿನದ ಒಂದು ಕಾರ್ಯಕ್ರಮದ ಹೈಲೈಟ್ ಅಂತ ಹೇಳಿದ್ರೆ ಬೆಂಗಳೂರಿನ ಸರಸವಾಣಿ ಆರ್ಕೆಸ್ಟ್ರಾನ ಕರೆಸಿದ್ರು.
ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚಿನ ಸಂಭಾವನೆ ಪಡೀತಾ ಇದ್ದಂಥ ಆರ್ಕೆಸ್ಟ್ರಾ ಅದು. ಎರಡು ಬಸ್ಸಿನ ಜನ ಬಂದಿದ್ದರು. ಅದು ನನಗೆ ತಿಳಿದ ಮಟ್ಟಿಗೆ ಪ್ರಾಯಶಃ ಆ ಹೈಲೈಟ್ ಆದಂಥ ಕಾರ್ಯಕ್ರಮ ಇನ್ನೂ ಕಣ್ಣು ಮುಂದಿದೆ, ಮರೆತಿಲ್ಲ. ಅದು ಅಲ್ಲಿದ ಆಯಿತು. ಅದಾದ ನಂತರ ನಾವು ಪ್ರಾಥಮಿಕ ಶಾಲೆಗೆ ಶಿಫ್ಟ್ ಆದ್ವಿ. ಶಿಫ್ಟ್ ಆದ ಮೇಲೆ ಪೆಂಡಾಲ್ ಹಾಕ್ಕೊಂಡು ಬಂದರು. ಅಲ್ಲಿಂದ ನಾಗರಾಜ ಗುಪ್ತರು ಗೌರವಾಧ್ಯಕ್ಷರಾದ ಕಾಲದಲ್ಲಿ ಸುಮಾರು 28-30 ವರ್ಷ ನಿರಂತರವಾಗಿ ಕಾರ್ಯಕ್ರಮ ನಡೀತು. ಬಟ್ಟೆ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಶ್ರಮ ಮಾಡಿದ್ದವರು ನಾವು. ಟಾಪ್ ಸೀಲಿಂಗ್ ಇರಲಿಲ್ಲ, ಬಟ್ಟೆ ಕಟ್ತಾಯಿತ್ತು. ತಗಡು ತಂದು, ಜಾನ್ಕಲ್ಲಿಂದ ಮರಗಳು ತಂದು ಇದೆಲ್ಲ ಹಾಕ್ತಾಯಿತ್ತು. ಆಮೇಲೆ ಮಾರ್ಗಂಡದಿಂಬ, ಬೌಕಿಕೆರೆ, ಮಾಚೇನಹಳ್ಳಿಯಿಂದ ಸಗಣಿ ತಂದು ಬೆಳೆದ ನೆಲ ಸಾರಿಸೋದು ಮಾಡೋದು ಇವೆಲ್ಲ ಶ್ರಮ ಬಿದ್ದು. ಇದೆಲ್ಲ ಆದ ಮೇಲೆ ಕಾರ್ಯಕ್ರಮಗಳನ್ನು ಕರೆಯೋದಕ್ಕೆ ನಾವೇ ಹೋಗ್ತಾಯಿದ್ವಿ. ಎಲ್ಲ ಬಾರ ಕಡೆ ಹೋಗಿ ಹುಡುಕೊಂಡು 8-10 ದಿವಸ ಕಾರ್ಯಕ್ರಮ ಮಾಡ್ತಾಯಿದ್ವಿ. ನಮ್ಮಲ್ಲಿ ಎಂಥ ವ್ಯಕ್ತಿನಿಷ್ಠೆ ಇತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಚಾಚು ತಪ್ಪದೆ ವರದಿಯೊಂದಿಗೆ ಕೊಟ್ಟ ದುಡ್ಡನ್ನು ವಾಪಸ್ ಗುಪ್ತರ ಕಡೆ ತಲುಪಿಸುವಂಥದ್ದು ಪ್ರಾಮಾಣಿಕತೆ ನಮ್ಮಲ್ಲಿತ್ತು. ಇವತ್ತು ಕೂಡ ನನ್ನ ಸ್ನೇಹಿತ ಪುರುಷರ ಜೊತೆಯಲ್ಲಿ ತುಮಕೂರಿನಲ್ಲಿ ಒಬ್ಬಳು ವಿದೂಷಕ್ಕೆ ಮನೆಗೆ ಹೋಗಬೇಕಾದ್ರೆ ಕತ್ಲು ಅಂದರೆ ಕತ್ಲು, ಅದು ನನ್ನ ಅಚ್ಚಳಿ ಇದೆ, ನನ್ನ ಮನಸ್ಸಿನಲ್ಲಿ ಉಳಿದ್ಬಿಟ್ಟಿದೆ. ಇಷ್ಟೆಲ್ಲ ಶ್ರಮ ಬಿದ್ದು ಗಣೇಶನ ಮಾಡ್ತಾಯಿದ್ವಿ. ಅವ ರಾತ್ರಿ ಎಲ್ಲ ಉತ್ಸವ ಆಗ್ತಾಯಿತ್ತು, ಇಡೀ ರಾತ್ರಿ. ಪ್ರಾಯಶಃ ಇನ್ನು ಮುಂದೆ ಅಂಥ ಉತ್ಸವಗಳನ್ನು ನಾವು ಕಾಣ್ವಿ. ಮೊದಲನೇ ರಸ್ತೆ, ಎರಡನೇ ರಸ್ತೆ ಜನ ಓಡಾಡೋಕ್ಕಾಗ್ತಿರಲ್ಲ. ಆಮೇಲೆ ಎಲ್ಲ ಅಡ್ವರ್ಟೈಸ್ಮೆಂಟಿಗೆ ಬಿ ಡಿ ಅವರು ಅವರು ಇವರು ಎಲ್ಲರೂ ಬರೋರು ಅಂತ ವಿಜೃಂಭಣೆಯ ಕಾರ್ಯಕ್ರಮ ನಾವು ಮಾಡ್ತೇವೆ ಕೇಳ್ಕೋದ್ರೆ. ಇವತ್ತು ಕೂಡ ನನ್ನ ಇಡೀ ವಯಸ್ಸಿನಲ್ಲೂ ಕೂಡ ನನಗೆ ಸ್ವಲ್ಪ ಶಕ್ತಿ ಇದ್ದಿದ್ರೆ ಕೀ ಎಲ್ಲದನ್ನು ಪುನರಾವರ್ತನೆ ಮಾಡಬೇಕು ಅನ್ನೋ ಚಿಂತನೆ ಇದೆ ನನಗೆ. ಕೇಳ್ಕೋದ್ರೆ, ಕರಗ ಇವೆಲ್ಲವನ್ನು ಕೂಡ ಅಳತು ವಿಚಾರಗಳನ್ನು ಸಂಸ್ಕೃತಿಯ ಕಾರ್ಯಕ್ರಮಗಳಿಗೇನಿದೆ ಜನತೆಗೆ ನೆನಪು ಮಾಡಿಕೊಳ್ಬೇಕು ಭಕ್ತರಿಗೆ ಅಂತ ನನ್ನ ಆಸೆ ಇವತ್ತು ಕೂಡ ನಾನು ಕಳ್ಕೊಂಡಿಲ್ಲ. ಇಷ್ಟು ವಿಜೃಂಭಣೆಯಿಂದ ಮಾಡಿದರು. ಆಮೇಲೆ ಹಲವಾರು ಕಾರಣಗಳಿಂದ ಎರಡು ರಾತ್ರಿಯ ಕಾರ್ಯಕ್ರಮ ನಿಲ್ತು. ಎಷ್ಟೋ ರಾತ್ರಿಗಳನ್ನು ಕಳೆದು ಬೆಳಗ್ಗೆ 12-1 ಗಂಟೆಗೆ ಹೋಗಿ ಮಲಗಿದ್ದು ಉಂಟು. ನಾವು ಅಲ್ಲಿಂದ ಕಾನೂನು ಕಟ್ಟಲೆಗಳಿಗೆ ತಲೆಬಾಗಿ ಡೇ ಟೈಮ್ನಲ್ಲಿ ದಿನವಯ್ಯಿನಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ನಿಬಂಧನೆಗಳು ಬಂದು ಅವೆಲ್ಲ ಕಷ್ಟಗಳು ಪೆಂಡಾಲ್ ಮುರಿದಿದ್ದು ಮಾಡಿದ್ದು ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ಒಂದು ಕೇವಲ ಒಂದು ರಾತ್ರಿ ಒಳಗೆ ಮತ್ತು ಪೆಂಡಾಲ್ ನಿರ್ಮಾಣ ಮಾಡಿದಂಥ ಕಾರಣಗಳು ಕೂಡ ಇದೆ ನಮಗೆ. ಅದೆಲ್ಲ ಆದ ಮೇಲೆ ಅಲ್ಲೇ ನಡೆಸ್ತಾ ಇದ್ವಿ. ಈ ಜಾಗವನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಸ್ಫೂರ್ತಿ ಆಯಿತು. ಕೇವಲ 200 ರೂಪಾಯಿ ದುಡ್ಡನ್ನು ಕಟ್ಟಿ ಡಿ ಎನ್ ರಾಮಚಂದ್ರ ಶೆಟ್ಟರು ಅವ್ರ ಕಡೆಯಿಂದ ಅರ್ಜಿ ಕೊಡಿಸಿ ಇದನ್ನು ಜಾಗ ಮಂಜೂರು ಮಾಡಿಸ್ಕೊಂಡ್ರು. ಇದು ಮಂಜೂರು ಮಾಡಿಸ್ಕೊಂಡಿದ್ದು ಅಲ್ಲದೆ ನಾನು ಮುನ್ಸಭಾಧ್ಯಕ್ಷನಾದಾಗ ಅದಾಯಿತು. ಆದಮೇಲೆ ಕಟ್ಟಕ್ಕೆ ದುಡ್ಡು ಬೇಕಲ್ಲ, ದುಡ್ಡಿಲ್ಲ, 5 ರೂಪಾಯಿ ಇಲ್ಲ. ಅದಕ್ಕೆ ಎಲ್ಲ ಸ್ನೇಹಿತರುಗಳು ಅವರೆಲ್ಲ ಭಾಳಷ್ಟು ಶ್ರಮದಿಂದ ಇವತ್ತು ಬೃಹದಾಕಾರವಾದಂಥ ಈ ಕಟ್ಟಡವನ್ನು ನಾವು ಕಟ್ಟಿದ್ದೇವೆ. ಇದು ಗಣೇಶನ ಆಸ್ತಿ, ನಗರದ ಆಸ್ತಿ ಇದು. ನಾವ್ಯಾರೂ ಇಲ್ಲ ಅಲ್ಲಿಂದ ವರ್ಮ. ಆದರೆ ಸಾಕಷ್ಟು ಇತ್ತೀಚಿನ ಅಧಿಕಾರಿಗಳ ದರ್ಪ, ಭ್ರಷ್ಟಾಚಾರ, ನಮಗೆ ಕೊಟ್ಟ ಕಿರುಕುಳ, ಈಗಲೂ ಕೊಡ್ತಾ ಇರೋ ಕಿರುಕುಳನ ಖಂಡಿತ ಸಹಿಸೋಕ್ಕಾಗಲ್ಲ. ಎಲ್ಲ ನುಂಗ್ಕೊಂಡು ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಆದಂಥ ಒಂದು ವರಮಾನವನ್ನು ಕೂಡ ಬರೋಕ್ಕೆ ಮಳಿಗೆಗಳನ್ನು ಕಟ್ಟಿ ಕೊಟ್ಟಿದ್ದೇವೆ. ದಯಾಮಯನಾದಂಥ ಶ್ರೀ ಗಣೇಶ ನಮ್ಮನ್ನು ಇಲ್ಲಿವರೆಗೂ ಕೂಡ ತಂದು ನಿಲ್ಲಿಸಿದ್ದಾರೆ. ಅವರ ಬಗ್ಗೆ ಎಷ್ಟು ಹೇಳಿದರು ಎಷ್ಟು ಕೊಂಡಾಡಿದರೂ ಕಡಿಮೆ. ಅಲ್ಲಿಂದ ಆವಾಗಿನ ಕಮಿಟಿ ಮತ್ತೊಂದು, ನಾನು ಯಾರನ್ನೂ ಮರ್ತಿಲ್ಲ. ಅವರೆಲ್ಲರಿಗೂ ಕೂಡ ಅದನ್ನು ವ್ಯವಸ್ಥೆ ಮಾಡಿಕೊಂಡು
ನಡೆಸ್ಕೊಂಡು ಬರ್ತಾ ಇದ್ದೀನಿ. 67 75 ವರ್ಷ ಮಾಡಬೇಕು ಅನ್ನೋ ಇದ್ದ ಭಗವಂತ ನನಗೆ ಆಯುಷಲ್ಲಿ ಕೊಡೋತ್ತನೋ ಇಲ್ಲ ಗೊತ್ತಿಲ್ಲ. ಇಷ್ಟು ಈ ಸಂಸ್ಥೆ ಬೆಳೆದು ಬಂದಂಥ ವ್ಯವಸ್ಥೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಮತ್ತೊಂದಾಗಲಿ ದುಡ್ಡು ಕಾಸಾಗಲಿ ಪ್ರತಿ ವರ್ಷ ಜಮಾ ಖರ್ಚು ಕೊಡ್ತೇನೆ. ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಇರುತ್ತದೆ, ಇನ್ಕಮ್ ಟ್ಯಾಕ್ಸ್ ಕಟ್ತೇನೆ. ಎಲ್ಲದರಲ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಸಲ್ಲಿಸಬೇಕಾದಂಥ ಎಲ್ಲ ಗೌರವವನ್ನು ಕೂಡ ಸಲ್ಲಿಸಿ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಆಗಲಿ ಆಂತರಿಕ ಭದ್ರತಾ ವಿಷಯದಲ್ಲೇ ಆಗಲಿ ಒಳ್ಳೆಯ ಹೆಸರನ್ನು ನಮ್ಮ ಶ್ರೀ ಪ್ರಸನ್ನ ಗಣಪತಿ ಭಕ್ತ ಮಂಡಳಿ ಹೆಸರು ಪಡೆದಿದೆ. ಯಾವುದೇ ಅಹಿತಕರವಾದಂಥ ಘಟನೆಗಳಿಗೆ ಇಲ್ಲಿಗೆ ಭಗವಂತ ಎಡೆ ಮಾಡಿ ಕೊಟ್ಟಿಲ್ಲ, ನಾವು ಅದಕ್ಕೆ ಆಸ್ಪದನೂ ಕೊಟ್ಟಿಲ್ಲ. ಇಲ್ಲಿವರೆಗೂ ಕೂಡ ನಡೆಸ್ಕೊಂಡು ಬಂದಿದ್ದು ಭಗವಂತನ ನಿರ್ವಿಘ್ನವಾದಂಥ ಸೇವೆಗೆ ನಾವು ಸದಾ ಕೃತಜ್ಞರಾಗಿರ್ತೇವೆ ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.